कलबुर्गी जिले सेडम पटण जेडीएस प्रचार सभे न जेडीएस प्रचार सभ्यली माजी सीएम कुमारस्वामी भाग्य आगिद्रो सेडम जेडीएस अभ्यर्थी ಬಲರಾಜ್ ಕುತ್ತೈದಾರ್ ಮತಯಾಚನೆ ಮಾಡಿದ್ದಾರೆ ಜೆಡಿಎಸ್ ಪ್ರಚಾರ ಸಭೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ಜೆಡಿಎಸ್ ಕ್ಷೀಣಿಸಿತ್ತು ಆದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳಕ್ಕೆ ಬಲ ಬಂದಿದೆ ಕಲ್ಯಾಣ ಕರ್ನಾಟಕ ಭಾಗದ ಹಳ್ಳಿ ಸಮಸ್ಯೆಯನ್ನು ನಾನು ಕಂಡಿದ್ದೇನೆ ಪಂಚರತ್ನ ರಥಯಾತ್ರೆಯ ವೇಳೆ ಜನರ ಕಷ್ಟ ಗಮನಿಸಿದ್ದೇನೆ ಐದು ವರ್ಷ ಆಡಳಿತ ನಡೆಸುವುದಕ್ಕೆ ಜೆಡಿಎಸ್ಗೆ ಆಶೀರ್ವಾದ ಮಾಡಿ ಅಂತ ಮತದಾರರಲ್ಲಿ ಅವರು ಮನವಿಯನ್ನ ಮಾಡಿಕೊಂಡ್ರು ನನ್ನ ಪಂಚರತ್ನ ಅಂತಕ್ಕಂಥ ಐದು ಯೋಜನೆಗಳು ನಿಮ್ಮ ಭವಿಷ್ಯವನ್ನೇ ಬದಲಾವಣೆಯ ತಂದು ಅಷ್ಟೇ ಅಲ್ಲ ಪ್ರತಿ ಗ್ರಾಮಗಳು ನಮ್ಮ ಹಳೆಯ ಕರ್ನಾಟಕ ದಕ್ಷಿಣ ಕರ್ನಾಟಕದ ಹಳ್ಳಿಗಳು ಯಾವ ರೀತಿ ಅಭಿವೃದ್ಧಿಯಾಗಿದೆ ಆ ಅಭಿವೃದ್ಧಿಯನ್ನು ಮುಂದಿನ ಐದು ವರ್ಷಗಳಲ್ಲಿ ನಾಳೆ ಬೆಳಗ್ಗೆ ಕತ್ತಲಾಗದಳು ಸರ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಐದು ವರ್ಷದ ಅವಧಿಗೆ ಒಂದು ಸರ್ಕಾರವನ್ನು ಆಡಳಿತವನ್ನು ನಡೆಸ್ತಕ್ಕಂಥದ್ದಕ್ಕೆ ಈ ಬಾರಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಜನತಾದಳಕ್ಕೆ ನೀಡಿದರೆ ಇವತ್ತು ನಿಮ್ಮ ಬದುಕು ಹಳೆಯ ಕರ್ನಾಟಕದ ಭಾಗದ ಹಳ್ಳಿಗಳು ಯಾವ ರೀತಿ ಅಭಿವೃದ್ಧಿಯಾಗಿದ್ದಾವೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಅಭಿವೃದ್ಧಿ ಇದೆ ಆ ಒಂದು ಕಾರ್ಯಕ್ರಮಗಳನ್ನು ಮುಂದಿನ ಐದು ವರ್ಷದಲ್ಲಿ ಕೇವಲ ಸೇಡಮಗಲ್ಲ ನಮ್ಮ ಈ ಕಲ್ಯಾಣ ನಗರದ ಭಾಗದ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನು ಜನತಾದಳದ ಸರ್ಕಾರ ತೆಗೆದುಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಒಂದು ಬದುಕು ನಿಮ್ಮ ಮಕ್ಕಳ ಭವಿಷ್ಯ ಒಂದು ಹೊಸ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣದ ಬಂಡವಾಳವನ್ನು ವೆಚ್ಚ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕನಸೇನಿದೆ ಅದನ್ನು ಈಡೇರಿಸಬೇಕಾದ್ರೆ ಕಾಂಗ್ರೆಸ್ ಬಿ ಜೆ ಪಿದ ಜೊತೆ ಸೇರಿ ನಾನು ಮತ್ತೆ ಇಪ್ಪತ್ತು ತಿಂಗಳು ಹದಿನೈದು ತಿಂಗಳು ಸರ್ಕಾರ ಮಾಡೋದ್ರಿಂದ ಉಪಯೋಗ ಬರಲ್ಲ ಅದಕ್ಕೋಸ್ಕರಲೆ ಸ್ಪಷ್ಟ ಬಹುಮತದ ಸರ್ಕಾರವನ್ನು ಪ್ರಾದೇಶಿಕ ಪಕ್ಷದ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಐದು ವರ್ಷದ ಸರ್ಕಾರವನ್ನ ಈ ರಾಜ್ಯದಲ್ಲಿ ನಾನು ತರಬೇಕು ಅಂದ್ರೆ ನೂರ ಇಪ್ಪತ್ಮೂರ ಗುರಿಯನ್ನು ಇಟ್ಟಿನ ಹೊರಟಿದ್ದೇನೆ ಬಾಲರಾಜ್ ಅವರು ನೂರ ಇಪ್ಪತ್ ಗುರಿಯಲ್ಲಿ ಮೊದಲನೆಯ ಒಂದು ವಿಜಯದ ಘೋಷಣೆ ನಿಮ್ಮಿಂದ ಆಗಬೇಕಾಗಿದೆ ತಮಗೆಲ್ಲರಿಗೆ ಬರ್ತಿದೆ ಇವತ್ತು ಕುಮಾರಣ್ಣನವರು ರೈತರಿಗೆ ಯಾರಾದರೂ ಕಣ್ಣೀರು ವರ್ಸದಂತ ಇತಿಹಾಸ ಕರ್ನಾಟಕ ರಾಜ್ಯದಲ್ಲಿದೆ ಅಂದ್ರೆ ಅದು ಕೇವಲ ಜನತಾದಳ ಪಕ್ಷಕ್ಕೆ ಮಾತ್ರ ಸಲ್ಲುತ್ತೆ ಮತ್ತು ಇವತ್ತು ನಿಮ್ಮ ಎದುರುಗಡೆ ಕೂತಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮಾತ್ರ ಸಲ್ಲುತ್ತೆ ಎಂಬ ಮಾತನ್ನು ಇವತ್ತಿನ ಹೇಳ್ತಾ ಇದ್ದೀನಿ ಎರಡು ಸಲ ಅವರು ಮುಖ್ಯಮಂತ್ರಿಗಳಾದರು ಎರಡು ಸಲ ಸಾಲ ಮನ್ನಾ ಮಾಡಿ ಇತಿಹಾಸ ತಾವೆಲ್ಲರೂ ಇವತ್ತಿನ ದಿನ ನೋಡಿದಿರಿ ಬಂಧುಗಳೇ ಇವತ್ತು ತಾವು ರೈತರ ಪಕ್ಷ ಮೇಲೆ ಪ್ರಾದೇಶಿಕ ಪಕ್ಷದ ಮೇಲೆ ಇವತ್ತು ಸೇಡಮನ ಜನತೆ ಯಾವತ್ತು ಕೂಡ ಒಂದು ಕೊರತೆ ನಮ್ಮ ಸೇಡಮ ತಾಲೂಕಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಈ ಸಲ ಖಂಡಿತವಾಗಿ ಜೈಬೇರಿ ಬರಬೇಕಂತಂದ್ರೆ ಉದಾಹರಣೆ ತಾವೆಲ್ಲರೂ ಇವತ್ತು ತೋರಿಸಿದಂಥ ಪ್ರೀತಿ ಅಂತ ಇವತ್ತಿನ ಹೇಳಲು ಬಯಸ್ತಾ ಇದೀನಿ ಮುಂದೆ ಈ ಪ್ರೀತಿಗೆ ನಾನು ಎಂದು ಕೂಡ ಬೆಲೆ ಕಟ್ಟಲಾರೆ ಯಾಕಂದರೆ ನಾನು ಮೊದಲನೇ ಸಲ ಚುನಾವಣೆ ಎಷ್ಟೋ ಜನಕ್ಕೆ ನನಗೆ ಪರಿಚಯ ಇಲ್ಲ ಆದರೂ ಕೂಡ ಇವತ್ತು ತಾವು ಯಾವತ್ತೂ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಪಕ್ಷಕ್ಕೆ ಯಾವತ್ತೂ ಕೂಡ ನಾವು ಯಾರಿಗೂ ಕೂಡ ಹಣ ಕೊಡಲಾರದೆ ತಂದ ಬ ಜನ ನಾವು ಬಂದ ಜನ ಅಲ್ಲ ಬಂದ ಜನ ನೀವು ತಂದ ಜನ ಅಲ್ಲ ಈ ಮಾತನ್ನ ನಮ್ಮ ಇಬ್ರಾಹಿಂ ಸಾಹೇಬ್ ಹೇಳ್ತಾರೆ ಅದು ನಿಜವಾಗ್ಲೂ ಸತ್ಯ